श्री राम समर्थ कथे हन्नोंदु चिंते वंदु ऊरल्ली ओब्ब साधु इरुत्तिद्दनु ऊरल्लिये जनरु अवनन्नु अत्यंत प्रेमदिंद नोडुत्तिद्दरु जनरु तम्म सुख दुःखगळन्नु अवन मुंदे मनस्सु बिच्चि हेळुत्तिद्दरु वंदु दिवस ओब्ब मनुष्यनु आ साधुविन कडेगे बंदु अवनिगे महाराज ನನ್ನ ಹೆಂಡತಿ ಸತ್ತಿರುತ್ತಾಳೆ, ನನಗೆ ಚಿಕ್ಕ ಚಿಕ್ಕ ನಾಲ್ಕು ಜನ ಮಕ್ಕಳಿರುತ್ತಾರೆ, ಇನ್ನು ಮುಂದೆ ಹೇಗಾದೀತೆಂದು ಬಹಳ ಚಿಂತೆ ಆಗಿರುತ್ತದೆ, ನಾನು ಈಗ ಏನು ಮಾಡಲಿ ಎಂದು ಹೇಳಿ ಅವನು ಅಳತೊಡಗಿದನು. ಅಷ್ಟರಲ್ಲಿ ಮತ್ತೊಬ್ಬ ಮನುಷ್ಯನು ಅಲ್ಲಿಗೆ ಬಂದು ಆ ಸಾಧುವಿಗೆ, ಮಹಾರಾಜ್, ಮೊನ್ನೆ ಮೊನ್ನೆ ನನ್ನ ಹೆಂಡತಿ ತೀರಿಕೊಂಡಳು, ನನಗೆ ಆರು ಜನ ಮಕ್ಕಳಿರುತ್ತಾರೆ, ಹಿರಿಯ ಮಗನು ಹನ್ನೆರಡು ವರ್ಷದವನಿದ್ದು ಚಿಕ್ಕ ಮಗು ಮೂರು ತಿಂಗಳದಿರುತ್ತದೆ, ನನ್ನ ನೌಕರಿ ಹೋಗಿದ್ದು ನನ್ನ ಹತ್ತಿರ ದುಡ್ಡು ಇರುವುದಿಲ್ಲ, ನನಗೆ ಯಾರೂ ಸಂಬಂಧಿಕರು ಇರುವುದಿಲ್ಲ, ಹಾಗೂ ಇರಲು ಸ್ಥಳವೂ ಇರುವುದಿಲ್ಲ, ಇನ್ನು ಮುಂದೆ ಹೇಗಾದೀತೆಂದು ನನಗೆ ಚಿಂತೆ ಆಗುತ್ತಿದೆ, ನಾನೀಗ ಏನು ಮಾಡಲಿ ಎಂದು ಅಳತೊಡಗಿದನು. ಅಷ್ಟರಲ್ಲಿ ಮತ್ತೊಬ್ಬ ಮುದುಕ ಮನುಷ್ಯನು ಅಲ್ಲಿಗೆ ಬಂದು ಆ ಸಾಧುವಿಗೆ, ಮಹಾರಾಜ್, ಇವಳು ನನ್ನ ಎರಡನೇ ಹೆಂಡತಿ ಇರುತ್ತಾಳೆ, ನನ್ನ ಮಗನು ಮೊದಲನೇ ಹೆಂಡತಿಯವನಿದ್ದು ಅವನ ಮದುವೆಯಾಗಿರುತ್ತದೆ, ಆದರೆ ಅತ್ತೆ ಸೊಸೆ ಜಗಳಾಡದೆ ಒಂದು ದಿವಸವೂ ಇರುವುದಿಲ್ಲ, ನಾನೀಗ ಹಣ್ಣಾಗುತ್ತಾ ಹೊರಟಿರುತ್ತೇನೆ, ನನ್ನ ನಂತರ ನನ್ನ ಹೆಂಡತಿಯದು ಹೇಗಾದೀತೆಂಬ ಚಿಂತೆ ಹತ್ತಿರುತ್ತದೆ, ನಾನೀಗ ಏನು ಮಾಡಲಿ ಎಂದು ಅವನು ಅಳತೊಡಗಿದನು. ಆ ಮೂವರ ಮಾತು ಕೇಳಿ ಸಾಧು ಮಾತ್ರ ನಗತೊಡಗಿದನು, ಹಾಗೂ ಅವರಿಗೆ ಮೂವರ ಚಿಂತೆಗೂ ಔಷಧ ಒಂದೇ ಇರುತ್ತದೆ, ಅದೆಂದರೆ ಭಗವಂತನ ನಾಮಸ್ಮರಣೆ ಎಂದು ಹೇಳಿದನು. ತಾತ್ಪರ್ಯ, ಚಿಂತೆಯ ರೋಗವು ಹೀಗೆ ಇರುತ್ತದೆ. ನಾವು ನಮ್ಮ ಬಗ್ಗೆ ಚಿಂತೆ ಮಾಡುವುದಕ್ಕೆ ಕಾರಣವೇನೆಂದರೆ ನಮಗಿಂತ ಹೆಚ್ಚು ದುಃಖದಲ್ಲಿರುವ ಜನರ ಕಡೆಗೆ ನೋಡುವುದಿಲ್ಲ, ನಾವು ಎರಡನೆಯವರ ಕಡೆಗೆ ನೋಡಿದರೆ ನಮ್ಮ ಪರಿಸ್ಥಿತಿಯು ಚೆನ್ನಾಗಿರುತ್ತದೆ ಎಂದು ಅನಿಸುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.